ಹದಗೆಟ್ಟ ರಸ್ತೆ ನಿದ್ರೆಗೆ ಜಾರಿದ ಪಿಡಬ್ಲ್ಯೂಡಿ ಅಧಿಕಾರಿಗಳು. ಈ ರಸ್ತೆಯಲ್ಲಿ ಸಂಚರಿಸಿದ್ರೆ ಜೀವಕ್ಕೆ ಸಂಚಕಾರ ತಪ್ಪಿದಲ್ಲ, ಅಥಣಿ ಪಿಡಬ್ಲ್ಯೂಡಿ ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ. ಅಥಣಿ ಪಟ್ಟಣದ ಹೊರವಲಯದ ಸುಮಾರು 5 ಕಿಲೋಮೀಟರ್ ರಸ್ತೆ ಹಾಳಾಗಿದ್ದು ದಿನಂಪ್ರತಿ ವಾಹನ ಸವಾರರು ಈ ರಸ್ತೆಯಲ್ಲಿ ಪ್ರಯಾಣಿಸಲು ಸರ್ಕಸ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ರಸ್ತೆ ನಿರ್ಮಿಸಿ ಎಂದು ರಸ್ತೆಯಲ್ಲಿ ಗಿಡ ನೆಟ್ಟು ಕಾಂಗ್ರೆಸ್ ಮುಖಂಡರು ಆಕ್ರೋಶ ಹೊರಹಾಕಿದ್ರು. ಅಥಣಿಯಿಂದ ಕಿಳೆಂಗಾವಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಥಣಿ ಗ್ರಾಮೀಣ ಪ್ರದೇಶದಿಂದ ಅಬ್ಬಿಹಾಳವರೆಗೆ ಸಂಪೂರ್ಣ ಹದಗೆಟ್ಟಿದೆ. ಬೃಹದಾಕಾರದ ಹೊಂಡಗಳು ಬಿದ್ದಿದೆ. ಇದರಿಂದ ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದ ಸ್ಥಿತಿ ಎದುರಾಗಿದೆ. ಅಲ್ಲದೆ ರಸ್ತೆ ತುಂಬೆಲ್ಲ ಜಲ್ಲಿಕಲ್ಲುಗಳು ಬಿದ್ದಿವೆ, ತಗ್ಗುಗುಂಡಿಗಳು ಬಿದ್ದಿವೆ. ಇದರಿಂದ ಶಾಲಾ ಮಕ್ಕಳು, ರೈತರು, ಮುಖ್ಯವಾಗಿ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ಹೋಗಬೇಕಾದ ರೋಗಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ. ಇನ್ನು ಈ ರಸ್ತೆ ಅವ್ಯವಸ್ಥೆ ಬಗ್ಗೆ ಗಮನಕ್ಕೆ ಬಂದರೂ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತಾಲೂಕು ಕೇಂದ್ರವಾದ ಅಥಣಿಗೆ ಸಂಪರ್ಕ ಜೋಡಿಸುವ ಜಿಲ್ಲಾ ಮುಖ್ಯ ರಸ್ತೆಯ ಸ್ಥಿತಿಯ ಬಗ್ಗೆ ಅಥಣಿಯ ಶಾಸಕರು ಗಮನಹರಿಸಬೇಕಾಗಿದೆ. ಅಲ್ಲದೆ ಇನ್ನಾದರೂ ನಿದ್ರೆಯಿಂದ ಎದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣ ರಸ್ತೆ ಸುಧಾರಣೆಗೆ ಮುಂದಾಗಬೇಕಿದೆ. ಗಜಾನನ ಮಂಗಸುಳಿ ಕಾಂಗ್ರೆಸ್ ಮುಖಂಡ ಅಥಣಿ ಅಣ್ಣಸಾಬಮಾನೆ ಸ್ಥಳೀಯ ರೈತ ವರದಿ ಕಲ್ಲಪ್ಪ ಕನ್ನಾಳ ಅಥಣಿ ಕಾಗವಾಡ. ನಾವು ಇಲ್ಲಿ ಅಬ್ಯಾಳ ಅಥಣಿ ರಸ್ತೆಯಲ್ಲಿ ಇವತ್ತು ಈ ರಸ್ತೆಯ ಅವ್ಯವಸ್ಥೆಯನ್ನು ನೋಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಕಾರಣ ಏನು ಅಂತಂದರೆ, ಇದು ಅಥಣಿ ಮತ್ತು ಕಾಗವಾಡ ಶಾಸಕರ ಒಂದು ಬೌಂಡ್ರಿಯಲ್ಲಿ ಬರ್ತಾ ಇರುವಂಥ ಒಂದು 1/4 ಕಿಲೋಮೀಟರ್ ರಸ್ತೆ. ಇಲ್ಲಿ ಈ ರಸ್ತೆಯ ಪರಿಸ್ಥಿತಿ ಏನಿದೆ ಅಂತ ಇಲ್ಲಿಯ ಜನ ತುಂಬ ಬೇಸತ್ತು ಹೋಗಿದ್ದಾರೆ. ಯಾಕಂದರೆ ಇಲ್ಲಿ ಕಬ್ಬು ಟ್ಯಾಕ್ಟ್ರಿಗಳು ಹೋಗಲಿಕ್ಕೂ ಸಹಿತ ತೊಂದರೆ ಆಗ್ತಕ್ಕಂಥ ರಸ್ತೆ. ಹೊಲದಲ್ಲಿ ಸರಾಗವಾಗಿ ಅಡ್ಡಾಡುವಂಥ ಟ್ಯಾಕ್ಟ್ರುಗಳು ರಸ್ತೆಯಲ್ಲಿ ಸಿಕ್ಕೋತಾವಂತಂದ್ರೆ ಇವತ್ತು ನಮ್ಮ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಬೋದು. ಇವತ್ತು ಈ ಏನು ರಸ್ತೆ ಇದೆ, ಇದು ಒಂದು ನಿದರ್ಶನ ಅಷ್ಟೇ. ಇವತ್ತು ನಮ್ಮ ಅಥಣಿ ಮತಕ್ಷೇತ್ರದಲ್ಲಿ ಭಾಳಷ್ಟು ಕಡೆ ಇಂಥ ರಸ್ತೆಗಳನ್ನು ನಾವು ನೋಡಲಿಕ್ಕೆ ಇವತ್ತು ಸಿಗ್ತಾ ಇದೆ. ಇವತ್ತು ಕೊಟ್ಟಲ್ಗಿಯಿಂದ ಏನು ಕಲ್ಮಡಿವರೆಗೆ ಆದಂಥ ರಸ್ತೆ ಅದು ಒಂದೇ ವಾರದಲ್ಲಿ ಕಿತ್ತು ಕೈಯಲ್ಲಿ ಬಂದಿದ್ದನ್ನು ಎಲ್ಲ ಜನ ನೋಡಿದ್ದಾರೆ. ಇವತ್ತು ಬೇರೆ ಬೇರೆ ಕಡೆ, ಇವತ್ತು ರಾಮತೀರ್ಥದ ಏನು ಒಂದು ಯಾತ್ರಾಸ್ಥಳ ಇದೆ, ರಾಮತೀರ್ಥ ಯಾತ್ರಾಸ್ಥಳಕ್ಕೆ ಹೋಗುವ ಏನು ರಸ್ತೆ ಇದೆ ಅಲ್ಲಿ ಏನು ಒಂದು ಮೋಟರ್ ಸೈಕಲ್ ಹೋಗಲಿಕ್ಕೆ ಆಗ್ತಾಯಿಲ್ಲ ಅಂತ ಒಂದು ಅವ್ಯವಸ್ಥೆ ಇದೆ. ಇವತ್ತು ಯಲ್ಲಮ್ಮವಾಡಿ ಮತ್ತು ಸುಟ್ಟಟ್ಟಿ ರಸ್ತೆ ಇರ್ಬೋದು, ಇವತ್ತು ಐಗಿಳಿ ಭಾಗದಲ್ಲಿ ಇರುವಂಥ ರಸ್ತೆ ಇರ್ಬೋದು, ಇವತ್ತು ತೆಲಸಂಗ್ ಭಾಗದಲ್ಲಿ ಇರುವಂಥ ರಸ್ತೆಗಳಿರ್ಬೋದು, ಇವತ್ತು ಸತ್ತಿ ಮತ್ತು ಜನವಾಡ್ ನಂದೇಶ್ವರದಿಂದ 0 ಪಾಯಿಂಟ್ಗೆ ಹೋಗ್ತಕ್ಕಂಥ ರಸ್ತೆ ಇರ್ಬೋದು, ಎಲ್ಲ ಕಡೆ ನೋಡಿದಾಗ ಇವತ್ತು ರಸ್ತೆಗಳು ಕಿತ್ತು ಹೋಗಿದೆ. ಇಬ್ಬರು ಜನಪ್ರತಿನಿಧಿಗಳು ಇಲ್ಲಿದ್ದಾರೆ. ನಾನು 8 ಕೋಟಿ ದುಡ್ಡು ತಂದೆ, 8 ಕೋಟಿ ದುಡ್ಡು ತಂದೆ ಅಂತ ಮೇಲಿಂದ ಮೇಲೆ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಹಾಗಾದರೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಕ್ಷೇತ್ರದ ತುಂಬೆಲ್ಲ ಇವತ್ತು ರಸ್ತೆಗಳು ಈ ರೀತಿ ಕಿತ್ತು ಹೋಗಿರೋದು ಜನಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ, ವಾಹನ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ನಮ್ಮ ಅಥಣಿ ತಾಲೂಕಿನಲ್ಲಿ ಅತಿ ಹೆಚ್ಚು ಶುಗರ್ ಫ್ಯಾಕ್ಟ್ರಿ ಬಂದಿರೋದ್ರಿಂದ ಕಬ್ಬು ಸಾಕಾಟಕ್ಕೆ ರೈತರಿಗೆ ತೊಂದರೆ ಆಗ್ತಾ ಇದೆ. ಇದನ್ನು ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಇವತ್ತು ಕಾಂಟ್ರಾಕ್ಟ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಅವರು 40% ಕೊಟ್ಟರೆ ರಸ್ತೆಗೆ ಏನು ಹಾಕಬೇಕು ಅಂತ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ. ಅಲ್ಲಿ ಕೊಟ್ಟರೆ ಇಲ್ಲಿ ಹಾಕೋದಕ್ಕಾಗೋದಿಲ್ಲ, ಇಲ್ಲಿ ಕೊಟ್ಟರೆ ಅವ್ರಿಗೆ ಕೊಡೋಕ್ಕಾಗೋದಿಲ್ಲ. ಇದಕ್ಕಾಗಿ ಈಗ 2 ದಿನಗಳ ಹಿಂದೆ ಒಬ್ಬ ಕಾಂಟ್ರಾಕ್ಟರ್ ದಯಾಮಾನಕ್ಕೆ ಅರ್ಜಿ ಹಾಕಿದ್ದನ್ನು ನಾವು ಪತ್ರಿಕೆಯಲ್ಲಿ ಓದಿದ್ದೀವಿ. ಸಂತೋಷ್ ಪಾಟೀಲ್ ಅನ್ನುವ ಒಬ್ಬ ಕಾಂಟ್ರಾಕ್ಟರ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರೋದನ್ನು ನಾವು ನೋಡಿದ್ದೇವೆ. ಪಾಪ ಕಾಂಟ್ರಾಕ್ಟ್ರ್ಗಳ ಪರಿಸ್ಥಿತಿನೂ ಅವ್ರಿಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ರಸ್ತೆಗೆ ದುಡ್ಡು ಹಾಕಬೇಕು, ಇನ್ನು ಜನಪ್ರತಿನಿಧಿಗಳಿಗೆ 40% ಕೊಡಬೇಕು, ಅಲ್ಲಿ ಕೊಟ್ಟರೆ ಇಲ್ಲಿ ಹಾಕೋದಕ್ಕಾಗೋದಿಲ್ಲ. ಹೀಗಾಗಿ ಕಾಂಟ್ರಾಕ್ಟ್ರ್ಗಳು ಭಾಳ ತುಂಬ ತೊಂದರೆಯಲ್ಲಿದ್ದಾರೆ. ಅದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಸರ್ಕಾರ ಇವತ್ತು ಅವ್ರ ಕಡೆಯಿಂದ ಏನು ಲೂಟಿ ಮಾಡ್ತಾ ಇದೆ ಅದರಿಂದ ಅವ್ರು ತೊಂದರೆಗಳಿಗಾಗಿದ್ದಾರೆ. ಅವರು ಕಳಪೆ ರಸ್ತೆಯನ್ನು ಮಾಡ್ತಾ ಇದ್ದಾರೆ, 40% ಕೊಡೋದ್ರಿಂದ ಅವರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ. ಅತ್ನಿ ಅಬ್ಬೇಳಿಂದ ಅತ್ನಿ ಹೋಗೋ ರಸ್ತೆಯಲ್ಲಿ ಭಾಳ ಹದಗೆಟ್ಟಿದೆ, ಮತ್ತು ಹೋಗು ಬರೋರಿಗೆ ಭಾಳ ತ್ರಾಸ ಆಗ್ಲತ್ತಿದೆ. ಮೋಟರ್ ಸೈಕಲ್ ಬರೋರು ನೈಟ್ ಇಲ್ಲಿ ಬೀಳ್ತಿದ್ದ ಆದರೆ ಕೈ ಕಾಲ ಮುರಿಲಾಗ್ತಿದ್ದೇವೆ ಅದಕ್ಕೆ. ಮತ್ತು ಕಬ್ಬಿನ ಟ್ಯಾಕ್ಟರ್ಗಳು ಹೋಗಲಿಕ್ಕೆ ಭಾಳ ತ್ರಾಸ ಆಗ್ತಿದೆ. ದಯವಿಟ್ಟು ಮತ್ತು ಅಧಿಕಾರಿಗಳು ಈ ಕಡೆ ನಿರ್ಲಕ್ಷ್ಯ ತೋರಿಸಿದ್ದಾರೆ. ದಯವಿಟ್ಟು ನೋಡಿ ಅಧಿಕಾರಿಗಳು ಜರ ಕೆಲಸ ಮಾಡಿಕೊಡ್ಬೇಕು, ಯಾಕಂದರೆ ಟ್ಯಾಕ್ಟರ್ ಹೋಗಲಿಕ್ಕೆ ಭಾಳ ತ್ರಾಸ ಆಗ್ತದೆ. ಮಂದಿಗೂ ನೈಟು ಬೈಕ್ ಮ್ಯಾಗೆ ಬರೋರಿಗೆ ಭಾಳ ತ್ರಾಸ ಆಗ್ತದೆ. ಅದಕ್ಕೆ ದಯವಿಟ್ಟು ಮತ್ತು ಮಾನ್ಯ ಶಾಸಕರು ಇದಕ್ಕೆ ಗಮನ ಕೊಟ್ಟು ಸಾಧ್ಯ ಆದಷ್ಟು ಲಘು ಕೆಲಸ ಮಾಡಿಕೊಡ್ಬೇಕು. ತಮ್ಮಲ್ಲಿ ಅಣ್ಣಸಾಬ್ ಮಾಣಿ ಅಬ್ಬಿಹಾಳ್.